ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 339ನೇ ತರಗತಿಗೆ ಆತ್ಮೀಯ ಸ್ವಾಗತ ಮುಂಭಾಗಿ ಮಾಡುವ ಆಸನಗಳು ಬೆನ್ನುಗಂಬದ ಮುಂಭಾಗವಿಕೆ ಬಹಳ ಮುಖ್ಯವಾಗಿರತಕ್ಕಂತದ್ದು ಈ ಮುಂಭಾಗವಿಕೆಯ ಆಸನಗಳಲ್ಲಿ ಅನೇಕ ವೈವಿಧ್ಯತೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಒಬ್ಬೊಬ್ಬರಿಗೆ ಒಂದೊಂದು ಸಹಾಯ ಆಗಬಹುದು ಅದು ಅವರವರ ವಿಭಿನ್ನ ಕೀಲು ಸ್ನಾಯು ವ್ಯವಸ್ಥೆಗಳ ಸ್ಥಿತಿಸ್ಥಾಪಕತ್ವ ಎಲಾಸ್ಟಿಸಿಟಿ ಇದನ್ನು ಅವಲಂಬಿಸಿರುತ್ತೆ ಆ ಕಾರಣದಿಂದಾಗಿ ಯಾವುದು ತಮಗೆ ಒಗ್ಗುತ್ತೆ ಸೂಕ್ತ ಆಗುತ್ತೆ ಅಂತಕ್ಕಂಥದ್ದನ್ನು ಗುರುತಿಸ್ಕೊಂಡು ಅಭ್ಯಾಸ ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೇಕು ಇಲ್ಲಿ ನಾವು ಎರಡು ಕುರ್ಚಿಯನ್ನು ಉಪಯೋಗಿಸಿದ್ದೀವಿ ಒಂದು ಕುರ್ಚಿ ಮೇಲೆ ಕೂತ್ಕೋಬೇಕು ಮತ್ತೊಂದು ಕುರ್ಚಿಯ ಮೇಲೆ ದಿಂಬು ಬ್ಲ್ಯಾಂಕೆಟ್ಟು ಅಥವಾ ನಮ್ಮ ಭಾಗವಿಕೆಗೆ ಅನುವಾಗುವಷ್ಟು ಆಧಾರವನ್ನು ಇಟ್ಕೊಂಡಿರಬೇಕು ಈ ಕಾಲುಗಳನ್ನು ಅಗಲ ಮಾಡಿ ಮತ್ತು ಕುರ್ಚಿಯ ಮುಂದೆ ಕೂತ್ಕೋಬೇಕು ಸಿಟ್ ಅಟ್ ದಿ ಹೆಡ್ಜ್ ಪುಲ್ ದಿ ನೀ ಕ್ಯಾಂಪ್ ಸ್ಟ್ರೆಚ್ ದಿ ಹೀಲ್ ಇದು ಭಾಳ ಮುಖ್ಯ ಹಿಮ್ಮಡಿಯನ್ನು ಚಾಚಬೇಕು ಮಂಡಿಯ ಚಿಪ್ಪನ್ನು ಎಳಿಬೇಕು ಎದೆ ಮಧ್ಯಭಾಗ ಮೇಲಕ್ಕೆ ಈಗ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ವಿರಮಿಸಿ ರೆಸ್ಟ್ ದಿ ಫೋರ್ಹೆಡ್ ಬೋತ್ ಶೋಲ್ಡರ್ ಶುಡ್ ಬಿ ಈವನ್ ಸ್ಟ್ರೆಚ್ ದಿ ಆರ್ಮ್ಸ್ ಪುಲ್ ದಿ ನೀ ಕ್ಯಾಂಪ್ ಕಾಲು ನೇರ ಮಾಡ್ತಾ ಇರಬೇಕು ಇದು ವಿಶೇಷವಾಗಿ ನಾವು ಮುಂದೆ ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ಮುಂಭಾಗಿ ಮಾಡುವ ಆಸನಗಳನ್ನು ಕುಳಿತುಕೊಂಡು ಮಾಡತಕ್ಕಂಥ ಆಸನಗಳು ಜಾನುಶೀರ್ಷಾಸನ ಇರ್ಬೋದು ಪಶ್ಚಿಮೋತ್ತಾನಾಸನ ಇರ್ಬೋದು ಅವುಗಳನ್ನು ಮಾಡಬೇಕಾದ್ರೆ ಇದೊಂದು ರೀತಿಯಾದಂಥ ಒಂದು ಪೂರ್ವಭಾವಿಯಾದ ಒಂದು ಸಿದ್ಧತೆ ಅಂತಲೂ ಇದನ್ನು ನೋಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಅನೇಕರಿಗೆ ಈ ರೀತಿಯಾದಂಥ ಮುಂಭಾಗುವಿಕೆ ಬಹಳ ಉಪಯುಕ್ತ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಬೆನ್ನುಗಂಬ ಮತ್ತು ಈ ತೊಡೆಯ ಹಿಂಬದಿಯ ಸ್ನಾಯುಗಳು ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಇವುಗಳು ಒಳ್ಳೆಯ ಚೈತನ್ಯವನ್ನು ಪಡ್ಕೊಳ್ಳುತ್ತೆ ಮತ್ತು ಹಿಮ್ಮಡಿಯನ್ನು ಚಾಚಿರೋದ್ರಿಂದ ಕಣಕಾಲಿನ ಸ್ನಾಯುಗಳು ಗ್ಯಾಸ್ಟ್ರಕ್ನೋಮಿಯಸ್ ಮಸಲ್ ಅದು ಸಹ ಸಚೇತನಗೊಳ್ಳುತ್ತೆ ಹಣೆಯನ್ನು ವಿರಮಿಸಿರಬೇಕು ಕೈಗಳನ್ನು ಬೇಕಾದ್ರೆ ಮಡಚ್ಕೊಳ್ಳಿ ಒಮ್ಮೆ ಇದನ್ನು ಚಾಚಿದ ಮೇಲೆ ಕೈ ಬೇಕಾದ್ರೆ ಮಡಚ್ಕೋಬೋದು ಆದರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇದು ಸಾಧ್ಯವಾದಷ್ಟು ಚಾಚಬೇಕು ಮಸ್ಟ್ ಕೀಪ್ ಆನ್ ಸ್ಟ್ರೆಚಿಂಗ್ ಸ್ಟ್ರೆಚ್ ಕಂಪ್ಲೀಟ್ಲಿ ಪುಲ್ ದಿ ನೀ ಕ್ಯಾಂಪ್ ಕಾಲು ನೇರ ತೊಡೆಯ ಮೂಲಭಾಗ ಆದಷ್ಟು ಕೆಳಕ್ಕೆ ಹೋಗಬೇಕು ಹಿಮ್ಮಡಿಯನ್ನು ಚಾಚ್ತಾ ಇರಬೇಕು ಇಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು ನಿಧಾನವಾಗಿ ಉಸಿರು ಬಿಡಬೇಕು ಸ್ಟೇ ವಿತ್ ನಾರ್ಮಲ್ ಇನ್ಹಲೇಷನ್ ನಾರ್ಮಲ್ ಎಕ್ಸಲೇಷನ್ ಇಲ್ಲೇ ಉಸಿರನ್ನು ತೆಗೆದುಕೊಳ್ಳುತ್ತಾ ಉದರದ ಭಾಗ ಹಿಗ್ಗಬೇಕು ಉಸಿರನ್ನು ಬಿಡುತ್ತಾ ಅದು ಸಂಕುಚನಗೊಳ್ಳಬೇಕು ಸುಮಾರು 1 ನಿಮಿಷದಷ್ಟು ಕಾಲ ಈ ಆಸನದಲ್ಲಿ ವಿರಮಿಸಬೇಕು ಯು ಮಸ್ಟ್ ಲರ್ನ್ ಟು ಸ್ಟೇ ಫಾರ್ ಅಬೌಟ್ 1 ಮಿನಿಟ್ ಇನ್ ದಿಸ್ ಪೋಶ್ಚರ್ ಇಲ್ಲೆಲ್ಲ ಕಾಲನ್ನು ಜಾಗೃತವಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ ಒಮ್ಮೆ ಬೆನ್ನುಗಂಬವನ್ನು ಚಾಚಿ ವಿರಮಿಸಾದಮೇಲೆ ಕಾಲುಗಳನ್ನು ಸುಮ್ಮನೆ ಸಡಿಲವಾಗಿ ಬಿಟ್ಟುಬಿಟ್ರೆ ಆಸನದ ಉಪಯುಕ್ತತೆ ಬಹಳ ಕಡಿಮೆ ಆಗುತ್ತೆ ಜೊತೆಗೆ ನಾವು ಒಮ್ಮೆ ಕಾಲಿನ ಸ್ನಾಯುವನ್ನು ಸಡಿಲ ಬಿಟ್ಟರೆ ಮನಸ್ಸು ಎಲ್ಲೆಲ್ಲ ಹರಿದಾಡಕ್ಕೆ ಶುರು ಮಾಡುತ್ತೆ ಮನಸ್ಸನ್ನು ಆಸನದಲ್ಲಿ ತೊಡಗಿಸ್ಕೊಂಡಿದ್ದಾಗ ಮಾತ್ರ ಈ ಎಲ್ಲ ಸ್ನಾಯುಗಳನ್ನು ನಾವು ಸಚೇತನವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ತನ್ಮೂಲಕ ಇದೊಂದು ಮನೋದೈಹಿಕ ಕ್ರಿಯೆ ಆಗುತ್ತೆ ಅದಾಗಬೇಕು ಇಲ್ಲದೇ ಇದ್ರೆ ಅದಕ್ಕೆ ಆಸನ ಅಂತ ಹೇಳೋದೇ ಇಲ್ಲ ಸುಮ್ಮನೆ ಒಂದು ಚಲನೆ ಅನ್ನಬೇಕಾಗುತ್ತೆ ಈಗ ಹಸ್ತವನ್ನು ಒತ್ತಿ ನಿಧಾನವಾಗಿ ಮೇಲಕ್ಕೆ ಹೇಳಿ ಕಾಲುಗಳನ್ನು ಮಡಚಿ ನೇರವಾಗಿ ಕೂತ್ಕೊಳ್ಳಿ ಈ ಯಾರಿಗೆ ಇದು ಸುಲಭ ಸಾಧ್ಯ ಅನಿಸುತ್ತೋ ಅಂತ ಅವ್ರ ಕಾಲುಗಳನ್ನು ಒಳಗಡೆ ಹಾಕಿ ಕಾಲ ಅಗಲ ಇರೋದಕ್ಕಿಂತ ಕಾಲು ಹತ್ತಿರಕ್ಕೆ ತೊಗೋಬೋದು ಇದು ತುಂಬ ಅಗಲಕ್ಕೆ ಬದಲಾಗಿ ಕುರ್ಚಿಗೆ ಒಳಗಡೆ ತೊಗೊಂಬಿಡೋದು ಆದರೆ ಹಿಮ್ಮಡಿಯನ್ನು ಚಾಚಬೇಕು ಯು ಟು ಸ್ಟ್ರೆಚ್ ದಿ ಹೀಲ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರೆಚ್ ದಿ ಹೀಲ್ ಪುಲ್ ದಿ ನೀ ಕ್ಯಾಪ್ ಈಗ ಎದೆ ಮಧ್ಯಭಾಗವನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಮುಂದಕ್ಕೆ ಬಾಗಿ ಇದು
ಮೊದಲು ಮಾಡೋದಕ್ಕಿಂತ ಸ್ವಲ್ಪ ಇನ್ನು ಹೆಚ್ಚು ತೀಕ್ಷ್ಣವಾದಂಥ ಬಾಗುವಿಕೆಯನ್ನು ಕೊಡ್ತಕ್ಕಂಥ ಒಂದು ಆಸನ ಇದು. ಚಾಚಬೇಕು ಸೊಂಟದ ಭಾಗವನ್ನು ಚಾಚಿ ಹಾಗೆ ಕಾಲುಗಳನ್ನು ನೇರ ಮಾಡ್ತಾ ಇರಬೇಕು. ರಿಲ್ಯಾಕ್ಸ್ ದಿ ಫೋರ್ಹೆಡ್, ಹಣೆಯನ್ನು ಆರಾಮಾಗಿ ವಿರಮಿಸಿ ಕತ್ತಿನ ಭಾಗ ವಿಶ್ರಾಂತ ಸ್ಥಿತಿಯಲ್ಲಿರಬೇಕು. ಕೈಗಳನ್ನು ಮಡಚಿ, ಕೈಗಳನ್ನು ಬೇಕಾದ್ರೆ ವಿರಮಿಸಿ ಇಟ್ಕೋಬೋದು. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಈ ಒಂದು ಬಾಗುವಿಕೆ ನಮ್ಮ ಇಲ್ಲಿರ್ತಕ್ಕಂತಹ ಸೊಂಟದ ಭಾಗ ಮತ್ತು ಪೃಷ್ಠದ ಭಾಗ ಇವುಗಳಿಗೆ ಹೊಂದಿಕೊಂಡಿರತಕ್ಕಂತಹ ಅನೇಕ ಸ್ನಾಯು ವ್ಯವಸ್ಥೆಯನ್ನು ಜಾಗೃತಗೊಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಮೊಬಿಲೈಸ್ ಮೆನಿ ಮಸಲ್ಸ್ ದಟ್ ಕನೆಕ್ಟ್ಸ್ ದಿ ಸ್ಪೈನ್ ಆ್ಯಂಡ್ ದಿ ಹಿಪ್. ಈಗ ನಿಧಾನವಾಗಿ ಹಸ್ತವನ್ನು ಒತ್ತಿ ಮೇಲೆ ಕೇಳಿ ಕಾಲುಗಳನ್ನು ಮಡಚಿ ನೇರವಾಗಿ ಕುಳಿತುಕೊಳ್ಳಿ.